ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಕೃಷಿ ಇಲಾಖೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಾವಯವ ಸಿರಿ ಕಾರ್ಯಾಗಾರಕ್ಕೆ ರಾಮಚಂದ್ರಪುರ ಮಠದ ರಾಘವೇಂದ್ರ ಭಾರತಿ ಸ್ವಾಮೀಜಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಸಂಸದ ಬಿವೈ ರಾಘವೇಂದ್ರ, ಶಾಸಕ ಹರತಾಳು ಹಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜನಸಂಖ್ಯೆಯ ಒಂದು ಜಿಡಿಪಿಯೊಂದಿಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸರ್ಕಾರದ ಆದೇಶದಂತೆ ಸಾವಯವ ಕೃಷಿ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ. ರೈತರು ಪ್ರಕೃತಿಗೆ ಪೂರಕವಾಗುವ ನೈಸರ್ಗಿಕ ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಎಂದರು. ಎಲ್ಲರಲ್ಲೂ ಕೂಡ ಅರಿವು ಮೂಡಿದೆ. ಈ ನಿಟ್ಟಿನಲ್ಲಿ ಜೈವಿಕ ಹೊಳಸುರಿಗಳನ್ನ ಮಾತ್ರ ಬಳಸಿ, ಅಂದ್ರೆ ಬೂದಿ ಇರ್ಬೋದು, ಸಗಣಿ, ಎರೆಗೊಬ್ಬರ, ಸಗಣಿ ಗೊಬ್ಬರ ಇವುಗಳನ್ನಷ್ಟೇ ಬೆಳೆಸಿ, ಬೇವು, ಹೊಂಗೆ ಇವುಗಳನ್ನಷ್ಟೇ ಕೀಟನಾಶಕಗಳನ್ನಾಗಿ ಬಳಸಿ ನಾವು ಏನು ಪ್ರಕೃತಿಗೆ ಪೂರಕವಾಗಿ ನಾವು ಕೃಷಿಯನ್ನ ಮಾಡ್ತೀವಿ, ಇಂತಹ ಒಂದು ಕೃಷಿಯನ್ನ ನಾವು ಸಾವಯವ ಕೃಷಿ ಅಂತ ಹೇಳ್ತಾ ಇದ್ದೀವಿ. ಇದು ಹೊಸದೇನಲ್ಲ, ಆದ್ರೆ ಅದನ್ನ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಅದನ್ನ ಹೆಚ್ಚು ಹೆಚ್ಚು ಪ್ರಚುರಪಡಿಸಬೇಕಾಗಿದೆ. ಯಾಕಂದ್ರೆ ರಾಸಾಯನಿಕಗಳ ಬಳಕೆಯಿಂದ ಆಗ್ತಿರ್ತಕ್ಕಂಥ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಕೃಷಿ ಸಾವಯವ ಕೃಷಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಸಾವಯವ ಕೃಷಿಕ ಸೀತಾರಾಮ್ ಹಲವು ವರ್ಷಗಳಿಂದ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಅದರ ಮಹತ್ವ ತಿಳಿಸುವ ಕಾರ್ಯದಲ್ಲಿ ತೊಡಗಿರುವುದಾಗಿ ತಿಳಿಸಿದರು. ಒಟ್ಟುಗೂಡಿಸಿಕೊಂಡು ಇದನ್ನು ಮಾರ್ಕೆಟ್ ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋದರೆ ತಮ್ಮೆಲ್ಲರ ಜೀವಕುಲಕ್ಕೆ ಅನುಕೂಲ ಆಗ್ತದೆ ಅನ್ನುವ ಉದ್ದೇಶದಿಂದ ಇವತ್ತು ಕೃಷಿ ಕರ್ನಾಟಕ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸಿದೆ. ಈ ಸಾವಯವ ಸಿರಿ ಕಾರ್ಯಾಗಾರದಲ್ಲಿ ಇವತ್ತಿನ ಎಲ್ಲ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಒಂದು ಮೂರು ಸ್ಪೆಷಲಿಸ್ಟ್ಗಳಿಂದ ನಾವು ಕಾರ್ಯಾಗಾರದಲ್ಲಿ ಸೆಮಿನಾರ್ ಹೇಳಿಸಿಕೊಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಗ್ರಾಮಸ್ಥ ರವಿಶಂಕರ್ ಯುವ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಯವ ಕೃಷಿಯಲ್ಲಿ ತೊಡಗಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಹೆಚ್ಚಿನ ಜಾಗವನ್ನು ಖರೀದಿ ಮಾಡ್ತಾರೆ, ಹೊಸ ಹೊಸ ಕೃಷಿಯನ್ನು ಬೆಳೆಸ್ತಾರೆ, ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಆನ್ಲೈನ್ ಮೀಡಿಯಾ ಈ ಥರಗಳ ಮುಖಾಂತರ ಹಳ್ಳಿ ಹಳ್ಳಿಯಿಂದ ಎಲ್ಲ ಕಡೆಗೂ ಅವರ ಬೆಳೆದಂಥ ಪ್ರಾಡಕ್ಟ್ಗಳನ್ನು ಮಾರ್ಕೆಟ್ ಮಾಡುವುದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅಂತ.